ಪ್ರಜಾಪ್ರಭುತ್ವ ಹಬ್ಬ ಮುಗಿದಾಗಿದೆ ನಿನ್ನೆ ಸಂಜೆ 6 ಗಂಟೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದು ಆಗಿದೆ ಆದರೆ ವೋಟಿಂಗ್ ಮುಗಿದಂತ ಬೆನ್ನಲ್ಲೆ ಬೆಟ್ಟಿಂಗ್ ನ ಭರಾಟೆ ಜೋರಾಗಿ ನಡೆಯತಾ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಬೆಟ್ಟಿಂಗ್ ಜೋರಾಗಿ ನಡೆಯತಾ ಇದೆ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಭರ್ಜರಿ ಬೆಟ್ಟಿಂಗ್ ನಡೆಯತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಮಲ್ಲಯ್ಯನಪುರದಲ್ಲಿ ವ್ಯಕ್ತಿಯಿಂದ ಬೆಟ್ಟಿಂಗ್ ಗೆ ಆಹ್ವಾನ ಕೊಡಲಾಗಿದೆ ಅಂತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವ್ಯಕ್ತಿಯಿಂದ 3 ಲಕ್ಷ ಬೆಟ್ಟಿಂಗ್ ಗೆ ಆಹ್ವಾನ ಕೊಡಲಾಗಿದೆ ಅಂತೆ ಬಿಜೆಪಿ ಅವರಿಗೆ ಬೆಟ್ ಅನ್ನು ಕಟ್ಟೋದಕ್ಕೆ ಮುದ್ದರಾಮೇಗೌಡ ಅವರು ಆಹ್ವಾನ ಕೊಟ್ಟಿದ್ದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಹರಿದಾಡ್ತಾ ಇದೆ ವೋಟಿಂಗ್ ಮುಗಿತಾ ಇದ್ದಂತೆ ಬೆಟ್ಟಿಂಗ್ ಬರಾಟೆ ಜೋರಾಗಿದೆ ಅದರಲ್ಲೂ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಈ ಒಂದು ಬೆಟ್ಟಿಂಗ್ ನ ಭರಾಟೆ ಜೋರಾಗಿದೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಕಾಂಗ್ರೆಸ್ ಗೆಲ್ಲುತ್ತೆ ಬಿಜೆಪಿ ಬೇಕಾದ್ರೆ 3 ಲಕ್ಷ ರೂಪಾಯಿ ಬೆಟ್ ಕಟ್ಟಿ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿರುವಂತ ಅಂದ್ರೆ ಇನ್ವೈಟ್ ಮಾಡಿರುವಂತ ವಿಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಎಲ್ಲ ಕೊಬಕ ಫೋನ್ ಲೇ ಹೇಳಿ ಆ ಕಷ್ಟ ಕಳಿಸು ಮುಂದೆ ನಿಮಗೆ ಗೊತ್ತಲ್ಲ ಡಾಡ್ರೇ ಮಲ್ಲೇಪುರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಅವರನ್ನ 3 ಲಕ್ಷ ಕಾಂಗ್ರೆಸ್ ಬೆಟ್ಸ್ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ಮಲ್ಲೇನಪುರ ಗ್ರಾಮದ ಮುದ್ರಾಮೇ ಗೌಡರು ಮುಂದಕ್ಕೆಲ್ಲ ಎಲ್ಲಕ್ಕೂ ತಗಿ ಎಲ್ಲ ಕೊಬಕ ಫೋನ್ ಲೇ ಹೇಳಿ ಆ ಕಷ್ಟ ಕಳಿಸು ಮುಂದೆ ನಿಮಗೆ ಗೊತ್ತಲ್ಲ ಡಾಡ್ರೇ ಮಲ್ಲೇಪುರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಅವರನ್ನ 3 ಲಕ್ಷ ಕಾಂಗ್ರೆಸ್ ಬೆಟ್ಸ್ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ಮಲ್ಲೇನಪುರ ಗ್ರಾಮದ ಮುದ್ರಾಮೇ ಗೌಡರು ಮುಂದಕ್ಕೆಲ್ಲ ಎಲ್ಲಕ್ಕೂ ತಗಿ ಎಲ್ಲ ಕೊಬಕ ಫೋನ್ ಲೇ ಹೇಳಿ ಆ ಕಷ್ಟ ಕಳಿಸು ಮುಂದೆ ನಿಮಗೆ ಗೊತ್ತಲ್ಲ ಡಾಡ್ರೇ ಮಲ್ಲೇಪುರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಅವರನ್ನ 3 ಲಕ್ಷ ಕಾಂಗ್ರೆಸ್ ಬೆಟ್ಸ್ ಕಟ್ಟಕ್ಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ